ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ವಯಮ್ಮ ಯದೋ ಮಲ್ಲಪ್ಪ ಜ್ಯೋತ ಅವರು. ಅಂತೂ ಇಂದು ರಾಜ್ಯದಲ್ಲಿ ಮತ್ತೊಂದು ಒಂದು ರಣಕಹಳೆಯನ್ನು ನಮ್ಮ ರಾಜ್ಯಪಾಲರು ಸಿ ಎಂ ಅವರಿಗೆ ನೋಟಿಸ್ ಕೊಡುವುದ್ರ ಮೂಲಕ ಊದಿದ್ದಾರೆ. ಅಂದ್ರೆ ಮತ್ತೆ ರಾಜ್ಯಪಾಲ ಮತ್ತು ಈ ಕ್ಯಾಬಿನೆಟ್ ಮಧ್ಯದಲ್ಲೇ ಮುಖ್ಯಮಂತ್ರಿ ಮಧ್ಯದಲ್ಲೇ ತಿಕ್ಕಾಟ ಎರಡನೇ ಹಂತಕ್ಕೆ ಹೊರಡಿತು ಅಂತ. ಇಲ್ಲಿವರೆಗೆ ಏನೋ ಇತ್ತು, ಎಲ್ಲರೂ ಶೋಷಣೆ ಮಾಡ್ತಾಯಿದ್ರು ಬಿ ಜೆ ಪಿ. ಅದರಲ್ಲೂ ಎರಡು ಘಟನೆಗಳಂತ ನಡೆದು ಹೋಗಿಬಿಟ್ಟು, ಒಂದಂತಿ ಮೊಡಾದಲ್ಲೇ ಡೈರೆಕ್ಟ್ ನಮ್ಮ ಮುಖ್ಯಮಂತ್ರಿಯವರ ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಬಿ ಜೆ ಪಿಗಳು, ಮತ್ತು ಜೊತೆಗೆ ಈ ಜೆ ಡಿ ಎಸ್ದವರು. ಅದರ ಅವರು ಹಸ್ತಕ್ಷೇಪದ ಸಾಕಷ್ಟು ದುಡ್ಡು ಅಲ್ಲಿ ಹೊಡೆದಿದ್ದಾರೆ. ಎರಡೆರಡೋ ಎಷ್ಟೆಷ್ಟೋ ಪ್ಲಾಟ್ಗಳು ಹೇಳ್ತಾ ಇದ್ದಾರೆ, ಪ್ಲಾಟ್ಗಳು ಫಿಫ್ಟಿ ಫಿಫ್ಟಿ ನೆಲಗಟ್ಟಿನ ಮಾಡಿದ್ದಾರೆ, ಮಾಡ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ತ ಬದಲಿ ಭೂಮಿನ ತೊಗೊಂಡಾರ, ಹಿಂಗಾಗಿ ಎಣ್ಣೆ ಆಗ್ಯದ ಜನಕ್ಕೆ. ಹಾಗೆ ಹೀಗೆ ಅವ್ರು ಆರೋಪ ಮಾಡಿದ್ರು, ಆರೋಪ ಮಾಡಿದ್ರು ಸತ್ಯಗಳು ಅವ್ರ ದೃಷ್ಟಿಯಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ಆ ನೆಲೆಯಲ್ಲಿ ಇಲ್ಲಿ ಭ್ರಷ್ಟಾಚಾರ ಅಂತೇಳಿ ನಮ್ಮ ಈ ಸಿದ್ದರಾಮಯ್ಯವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಅಂತ ಹಾಕಲಿಸುವಾಗ, ಅದು ಪ್ರಾಸಿಕ್ಯೂಷನ್ ಆಗಿಸುವಾಗ ಅನುಮತಿ ಕೋರಿ ಟಿ ಜೆ ಅಬ್ರಾಹಿಂ ಅವರು 22 ಪುಟಗಳು ಅರ್ಜಿ ಸಲ್ಲಿಸಿದ್ದಾರೆ. ಟಿ ಜೆ ಅಬ್ರಾಹಿಂ ವಿಶೇಷವಾಗಿ ಈ ಇಂಥ ಒಂದು ಘಟನೆಗಳ ವಿಷಯದಲ್ಲಿ ಅಬ್ರಾಹಿಮರು ಭಾಳ ಸಾಹಸಿ ಕೆಲಸ ಮಾಡ್ತಾ ಇರ್ತಾರೆ, ಮಾಡಿದ್ದಾರೆ. ಇದರಲ್ಲೂ ಅದು ಅವ್ರದ್ದು ಒಂದು ಒಳ್ಳೆಯ ಥರ ತೋರಿದರೂ ಸಹಿತ ಇದರಲ್ಲಿ ರಾಜಕೀಯ ಇಲ್ಲ ಏನು ಅನ್ನುವಂಥ ಒಂದು ಪ್ರಶ್ನೆ ಮೂಡಿ ಮೂಡ್ತದೆ. ಕಾಂಗ್ರೆಸ್ಸಿಗರು ಕೇಳ್ತಾರೆ, ಯಾಕಂದರೆ ಯಾರನ್ನು ಪ್ರಶ್ನೆ ಮಾಡಿದ್ರೂ ಅವ್ರ ವಿರೋಧಿಗಳು ಸಹಜವಾಗಿ ಯಾರಾದರೂ ಆಗುವಂಥ ಅವಶ್ಯಕತೆ ಮತ್ತು ಪರಿಸ್ಥಿತಿ ಇದ್ದೇ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ಟಿ ಜೆ ಅಬ್ರಾಹಿಮ್ರವರು ಬರೀನೋ ನಮ್ಮ ಬಿ ಜೆ ಪಿಯವ್ರ ಹೆಂಗೆ ಕಾಣ್ತಿರ್ಬೋದು, ಇದ್ದರೂ ಇರ್ಬೋದು, ಇಲ್ಲಂತ ಹೇಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದು ರಾಜಕೀಯ ಚದುರಂಗದಾಟ, ಇದರಿಂದ ಯಾರಿದ್ದಾರೆ ಏನಿದ್ದಾರೆ ಇದನ್ನು ಒಂದು ಏನಪ್ಪ ಅಂದ್ರೆ ಎನ್ಕ್ವೈರಿ ಹಂತಕ್ಕೆ ಅಥವಾ ಇ ಡಿ ಹಂತಕ್ಕೆ ಸಿಲುಕಿಸುವಂಥ ಒಂದು ಪ್ರಯತ್ನ. ಆ ದಿಸೆಯಲ್ಲಿ ನಮ್ಮ ರಾಜ್ಯಪಾಲರು ಒಂದು ನೋಟಿಸನ್ನು ನಮ್ಮ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಯಾವ ರೀತಿ ಹೆಜ್ಜೆ ಇಡ್ತಾರೆ, ಈಗಾಗಲೇ ಚರ್ಚೆಗಳು ಶುರುವಾಗಿದ್ದಾವೆ. ಅವರಲ್ಲಿ ಇದೊಂದು ಕಳೆದ ಒಂದು ವಾರದಿಂದ ಇತ್ತು, ರಾಜ್ಯಪಾಲರು ಯಾವಾಗ ಎಂಟ್ರಿ ಆಗ್ತಾರೋ, ಹೆಂಗೆ ಎಂಟ್ರಿ ಆಗ್ತಾರೆ ಇದ್ರೊಳಗೆ, ಯಾವ ದೃಷ್ಟಿಯಿಂದ ಬರ್ಬೋದು, ಏನು ಮುಡ ಹಿಡ್ಕೊಂಡ್ಬರ್ತಾರೋ, ಅಥವಾ ಇನ್ನೊಂದು ನಮ್ಮ ವಾಲ್ಮೀಕಿ ಹಗರಣದ ಆಯೋಗದ ಹಗರಣದ ಬಗ್ಗೆ ಅದನ್ನ ಹಿಡ್ಕೊಂಡು ಬರ್ತಾರೋ, ಇವೆಲ್ಲ 108 ಪ್ರಶ್ನೆಗಳು ಕಾಡ್ತಾ ಇದ್ದು ಚರ್ಚೆ ಆಗ್ತಾ ಇದ್ದು. ಈಗ ಮೊದಲೇ ಹೆಜ್ಜೆಗೆ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಬೇಕಾಗಿದೆ, ಯಾಕಂದರೆ ಕಾಂಗ್ರೆಸ್ನಲ್ಲೇ ಇವತ್ತು ಸಿದ್ದರಾಮಯ್ಯನವರು ರಾಜ್ಯ ಮಟ್ಟದಲ್ಲಾಯಿತು, ರಾಷ್ಟ್ರ ಮಟ್ಟದಲ್ಲಾಯಿತು, ಒಬ್ಬ ಹಿರಿಯ ನಾಯಕರು, ಜೊತೆಗೆ ಇದರಲ್ಲಿ ಸಹಜವಾಗಿ ನೇರವಾಗಿ ಬಂದು ಸಿಕ್ಕೊಂಡು ಕೂತಿದ್ದಾರೆ ಅಂತ ಹೇಳುವಂಥ ಮಾತನ್ನು ಸಹಜವಾಗಿ ಯಾರಿಗಾದರೂ ಅನ್ನಿಸ್ತದೆ. ಅದಕ್ಕೆ ಇವತ್ತು ಕಾಂಗ್ರೆಸ್ಸಿಗರು ಹೇಳ್ಬೋದು, ನಮ್ಮ ಕಾಲದಲ್ಲಿ ಆಗಿಲ್ಲ ಇದು ಮೂಡೋದು, ಹಿಂದಾಗಿದೆ, ಹಾಗೆ ಹೀಗೆ 108 ವಾದಗಳನ್ನು ಮಾಡ್ಬೋದು, ಮಾಡಲಿ, ಅವ್ರಿಗೆ ಎಣಿಸಿದ್ದು ಸರಿ ಅನಿಸಿದ್ದು ಮಾಡ್ತಾ ಇದ್ದಾರೆ. ಮತ್ತು ಇವ್ರ ಕಾಲದಲ್ಲಿ ಆಗಿದ್ದು ಹಗರಣ ಅಲ್ಲದು ಹಿಂದಪ್ಪ ಆಗಿದ್ದದು ಒಂದೇಳೆ ಅದು ಹಗರಣ ಅಂತ ರೂಪ ಆಗ್ತಾ ಇದ್ದರೆ ಅದಕ್ಕೆ ಹಿಂದಿನ ಸರ್ಕಾರ ಕಾರಣ, ಈ ಸರ್ಕಾರ ಅಲ್ಲ, ನಾಯಕಪ್ಪ ರಾಜೀನಾಮೆ ಕೊಡಬೇಕು, ನಾಯಕ ಉತ್ತರ ಕೊಡಬೇಕು ಅನ್ನೋಂಥ ಒಂದು ಏನೋ ಮೊಂಡ ಧೈರ್ಯನೂ ಇರಲಿಲ್ಲ. ಆದರೆ ಇದಿಷ್ಟು ಸುಲಭವಾಗಿ ಬಗೆಹರಿಂತ ಹರಿಯುವಂಥದ್ದಲ್ಲ ಅಂತ. ಯಾಕೆ ಒಂದನ್ನು ಈಗ ಮೊದಲು ಸೇರಿಸಿದರು, ರಾಜ್ಯಪಾಲ ನೋಟಿಸ್ ಕೊಟ್ಟರು. ನಾವು ನೋಡಿದ್ವಿ ಇವರ ಇಲ್ಲಿವರೆಗಿನ ಬಿ ಜೆ ಪಿ ಇತಿಹಾಸವನ್ನು ನೋಡಿದಾಗ ಮೊದಲಿಗೆ ಒಂದರಲ್ಲಿ ಎಂಟ್ರಿ ಆಗ್ತಾರೆ. ದೆಲ್ಲಿ ಸಲುವಾಗಿ ನೋಡಿದ್ವಿ ನಾವು, ದೆಲ್ಲಿಯಲ್ಲಿ ಕರಪ್ಷನ್ ಸಲುವಾಗಿ, ಮತ್ತೆ ಸಲುವಾಗಿ ಏನೇನೋ 108 ಪ್ರಯತ್ನ ಮಾಡಿದರು. ಆ ಸ್ಕೂಲ್ಗಳ ಸಲುವಾಗಿ ಪ್ರಯತ್ನ ಮಾಡಿದರು, ಏ ಸ್ಕೂಲ್ಗಳು ಸರಿಯಾಗಿ ನಡೀತಾ ಇಲ್ಲ, ಚೆನ್ನಾಗಿಲ್ಲ, ಹಾಗೆ ಹೀಗೆ ಆರೋಪ ಮಾಡಿ ನೋಡಿದರು. ಅದರಲ್ಲಿ ಎಲ್ಲರೂ ಅಲ್ಲಿ ಕೇಜ್ರಿವಾಲ್ ಸರ್ಕಾರ ಗೆದ್ಕೋದು ಬಂದುಬಿಟ್ಟಿತ್ತು. ಕೊನೆಗೆ ಏನೋ ಕೆಟ್ಟಗಳಿಗೋ ಚಲೋಗಳಿಗೋ, ಬಿ ಜೆ ಪಿಗಳಿಗೆ ಚಲೋಗಳಿಗೆ, ನಮ್ಮ ಇವ್ರಿಗೆ ಈ ಆಮ್ ಆದ್ಮಿಯವ್ರಿಗೆ ಕೆಟ್ಟಗಳಿಗೆ ಆ ಸಾರಾಯಿ ಅಥವಾ ಅಬಕಾರಿ ವಿಷಯದ ಬಂದು ಸಿಕ್ಕೊಂಡು ಕೂತ್ಬಿಟ್ರು. ಆದರೆ ಎಲ್ಲರೂ ಸಾಲ ಹಿಡಿದು ಸಿಕ್ಕೊಂಡು ಕೂತ್ಬಿಟ್ರು. ಹೌದು, ಸರಿ, ಅದೇನಿಲ್ಲ ಅಂತಲ್ಲ. ಯಾಕಪ್ಪ ಅಂತಂದರೆ ಯಾವುದೇ ರಾಜ್ಯದ ವಿಶೇಷವಾಗಿ ಏನಪ್ಪ ಅಂತ ಇನ್ಕಮ್ ಮಾಡ್ಕೊಳ್ಳೋದು ಈ ಸಾರಾಯಿಯಲ್ಲೇ. ಯಾಕಂದರೆ ಜನ ಸಾರಾಯಿ ಬಿಡೋದು ಬಿಡುವುದಿಲ್ಲ, ಮತ್ತು ನಾವು ಕುಡಿದ್ರೆ ಕುಡಿಲಿ ಒಳ್ಳೆ ಸರಿಯಾಗಿ ಕುಡಿಲಿ, ಅದಕ್ಕೆ ಹೆಚ್ಚು ದುಡ್ಡು ಕೊಡಲಿ, ಅದರಿಂದ ಆದಾಯ ಆಗ್ತದೆ ನಮ್ಮ ಸ್ಟೇಟಿಗೇನು, ಅದು ದುಡ್ಡು ತೊಗೊಂಡು ಈ ಒಂದು ಏನಪ್ಪ ಶಿಕ್ಷಣಕ್ಕಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು ಖರ್ಚು ಮಾಡಬಹುದು, ಮತ್ತು ಕೆಲವೊಂದು ದುಡ್ಡನ್ನು ಇಲೆಕ್ಷನ್ದಲ್ಲಿ ಖರ್ಚು ಮಾಡ್ಬೋದು ಅನ್ನುವಂಥ ದೂರದೃಷ್ಟಿಯೋ ದೂರದೃಷ್ಟಿ ಇಟ್ಕೊಂಡು ಪ್ರತಿಯೊಂದು ರಾಜ್ಯ ರಾಜಕೀಯ ಮಾಡುವಲ್ಲೇ ಅಥವಾ ದೇಶದ ರಾಜಕೀಯ ಮಾಡೋದಲ್ಲೇ ಈ ರಾಜಕಾರಣಗಳು ಮಾಡಿ ಮಾಡ್ತಾ ಇರ್ತಾರೆ. ಆ ದುಡ್ಡು ಮತ್ತು ಸ್ವತಃ ತಮ್ಮ ಆಯುಷಾರಮ್ಯ ಬದುಕಿಗೆ ತಮ್ಮ ಪೊಲಿಟಿಕಲ್ ಬದುಕಿಗೆ ಹೆಲ್ಪ್ ಆಗುವ ಮಾಡ್ಕೊಳ್ತಾ ಇರ್ತಾರೆ. ಇದು ಓಪನ್ ಸೀಕ್ರೆಟ್ ಇದೆ ಎಲ್ಲ ರಾಜ್ಯಗಳಲ್ಲಿ. ಇದಕ್ಕೆ ಈ ಮೋದಿಯವರು ಇನ್ಕೂಡಿದ್ರಲ್ಲ, ಹಿಂದಿದ್ದ ಸರ್ಕಾರಗಳು ಇನ್ಕೂಡ, ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಇನ್ಕೂಡ, ಇದ್ರಾಗ ಹಿಂದಿದ್ದಂಥ ಯಡಿಯೂರಪ್ಪ ಸರ್ಕಾರ, ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ, ಅದೇ ಅಷ್ಟೇ ಆಗಿ ಬೇರೆ ಅದ್ರ ಪಾಲನೆ ಹಿಡ್ಕೊಂಡು ಅವ್ರ ಹಿಂದೆ ದೇವರಾಜ ಅರಸರು, ಅದಕ್ಕೆ ಪೂರ್ವದಲ್ಲಿ ಇದ್ದಂಥ ಅನೇಕ ಸರ್ಕಾರಗಳು ಆರಂಭದಿಂದಲೂ ಈ ಸಾರಾಯಿಯನ್ನು
ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಕಲೆಕ್ಷನ್ ಮಾಡಿ ಆ ದುಡ್ಡಿನ ಜನರ ಒಳ್ಳೆ ಉಪಯೋಗ ಮಾಡೋದು ಮತ್ತು ಜೊತೆ ತಮ್ಮ